ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೇ ರೇಫ್ರೆನ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತ ಐದು ಹಾಗೂ ಈಗ ನಾವು ವಚನ ಇಪ್ಪತ್ತೊಂಬತ್ತರಲ್ಲಿ ಇರುವ ನಮ್ಮ ಕರ್ತನ ನುಡಿಯ ಅರ್ಥವನ್ನು ನೋಡುವವರಾಗಿರುವೆವು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ನಂಬುವಿಕೆಯ ಸಂಬಂಧದಲ್ಲಿ ಕ್ರಿಯೆಯೂ ಇರುವುದು ಅದು ನಮ್ಮ ಕೈಯಿಂದ ಮಾಡುವ ಕ್ರಿಯೆಯಿಲ್ಲ ಆದರೆ ಅದು ನಮ್ಮ ಮನಸ್ಸಿನಲ್ಲಿಯೂ ಹೃದಯದಲ್ಲಿಯೂ ನಡೆಸುವ ಕ್ರಿಯೆ ಇದರ ಹಾಗೆ ನಮ್ಮ ಕೈಯಿಂದ ನಡೆಸಿದ ಯಾವ ಕೆಲಸವೂ ದೇವರಿಗೆ ಮೆಚ್ಚಿಕೆಯಾಗಿರಲಾರದು ನಿಜವಾಗಿಯೂ ನಾವು ನಮ್ಮಲ್ಲಿರುವ ಪರಿಪೂರ್ಣತೆಯಿಂದ ಬಿದ್ದು ಹೋದ ಮತ್ತು ಅಪರಿಪೂರ್ಣ ಸ್ಥಿತಿಯನ್ನು ಅರಿತವರಾಗಿ ನಮಗೆ ಯಾವುದನ್ನು ಪರಿಪೂರ್ಣವಾದ ರೀತಿಯಲ್ಲಿ ಮಾಡಲು ಅಸಾಧ್ಯವೆಂಬುದನ್ನು ಗ್ರಹಿಸಿಕೊಂಡಾಗ ಮತ್ತು ದೇವರು ಪರಿಪೂರ್ಣನೆಂಬುವುದನ್ನು ಆತನ ಕಾರ್ಯಗಳೆಲ್ಲವೂ ಪರಿಪೂರ್ಣತೆಯುಳ್ಳವುಗಳೆಂಬುವುದನ್ನು ಮತ್ತು ಹೀಗಾಗಿ ಆತನು ಅಪರಿಪೂರ್ಣತೆಯ ವಿಷಯವಾಗಿಯೂ ಅಥವಾ ಯಾವ ಮಟ್ಟದ ಪಾಪಗಳ ವಿಷಯವಾಗಿಯೂ ಸಹಾನು ಸಹಾನುಭೂತಿಯುಳ್ಳವನೆಂಬುವುದನ್ನು ನೆನಪು ಮಾಡಿಕೊಂಡಾಗಲೇ ನಮಗೆ ನಂಬಿಕೆಯನ್ನು ಬಿಟ್ಟರೆ ಬೇರೆ ಯಾವ ಉತ್ಕೃಷ್ಟವಾದ ಕಾರ್ಯವು ದೇವರಿಗೆ ಮೆಚ್ಚುಗೆಯಾಗಲಾರದೆಂಬುದನ್ನು ನಾವು ಸುಲಭವಾಗಿ ಕಾಣಲು ಸಾಧ್ಯ ಆದರೆ ದೇವರು ನಮಗಾಗಿ ವಿಶೇಷ ಕಾರ್ಯಗಳನ್ನು ಮಾಡುವುದಾಗಿ ಪ್ರಸ್ತಾಪಿಸಿದ್ದಾನೆ ಆತನು ಈ ವಿಶೇಷವಾದ ಕಾರ್ಯವನ್ನು ನೆರವೇರಿಸಿ ಅದರಲ್ಲಿ ಒಬ್ಬ ವಿಮೋಚಕನನ್ನು ಒದಗಿಸಿಕೊಟ್ಟು ಆತನ ಮೂಲಕ ನಮ್ಮ ಮಾನವ ಕುಲಕ್ಕೆ ಶಾಪದಿಂದ ವಿಮೋಚಿಸಲು ಈಡುಬೆಲೆಯನ್ನು ದಯಪಾಲಿಸಿದ್ದಾನೆ ಮತ್ತು ದೇವರು ಹೀಗೆ ನೀತಿವಂತನಾಗಿದ್ದು ಏಸುವಿನಲ್ಲಿ ನಂಬಿಕೆ ಇಡುವವನನ್ನು ನೀತಿವಂತನೆಂದು ನಿರ್ಣಯಿಸುವವನಾಗಿದ್ದಾನೆ ಆದುದರಿಂದ ನಾವು ಪಾಪದ ಮೂಲಕ ಖಂಡನೆಗೆ ಒಳಗಾಗಿರುವಷ್ಟು ಕಾಲವು ನಾವು ನಿರ್ವಹಿಸುವ ಯಾವ ಕಾರ್ಯವೂ ದೇವರಿಗೆ ಅಂಗೀಕೃತವಾಗಲು ಸಾಧ್ಯವಾಗದು ಆದರೂ ತಾನು ಸ್ವತಃ ಮಾಡಿದ ಏರ್ಪಾಡಿನ ಮೂಲಕವಾಗಿ ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ಅಂಗೀಕರಿಸಿಕೊಂಡು ಆ ನಂಬಿಕೆಯ ಮೂಲಕ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನು ಆದುದರಿಂದ ಇದು ನಾವು ನಿರ್ವಹಿಸಲು ಸಾಧ್ಯವಾದ ಮೊದಲನೆಯ ಕಾರ್ಯ ಮತ್ತು ಇದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿರುವುದು ಈ ಕಾರ್ಯವನ್ನು ಅನುಸರಿಸಿ ಮಾಡುವ ಹಾಗೂ ಇದರ ಆಧಾರದ ಮೇಲೆ ಮಾಡುವ ಕಾರ್ಯಗಳನ್ನು ಉಳಿದು ಬೇರೆ ಯಾವುದನ್ನು ಆತನು ಅಂಗೀಕರಿಸಲಾರನು ಓ ದೇವರ ದೃಷ್ಟಿಯಲ್ಲಿ ನಂಬಿಕೆಗೆ ಇರುವ ಮಹತ್ವವನ್ನು ನಾವು ಗ್ರಹಿಸಿಕೊಳ್ಳಬಲ್ಲವರಾದಲ್ಲಿ ಎಷ್ಟೋ ಒಳ್ಳೆಯದು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ ನಾವು ನಂಬಿಕೆಯನ್ನು ಅಧಿಕವಾಗಿ ಬಳಸಿದಷ್ಟು ನಾವು ದೇವರನ್ನು ಹೆಚ್ಚಾಗಿ ಮೆಚ್ಚಿಸುವವರಾಗುತ್ತೇವೆ ವಿಚಾರ ಮಾಡದೆ ನಂಬುವುದಾಗಲಿ ದೇವರು ಹೇಳದೆ ಇರುವ ಯಾವುದೇ ವಿಷಯದ ಬಗ್ಗೆ ನಂಬಿಕೆ ಇಡುವುದಾಗಲಿ ನಮ್ಮ ಸ್ವಂತ ಕಲ್ಪನೆಯ ಅನುಸಾರವಾಗಿ ಅಥವಾ ಇತರರ ಅನುಸಾರವಾಗಿ ನಂಬುವುದಾಗಲಿ ಮಾಡದೆ ದೇವರು ಹೇಳಿರುವುದರ ಮೇಲೆ ನಂಬಿಕೆ ಇಟ್ಟು ಅದರಲ್ಲಿ ಸ್ಥಿರವಾದ ವಿಶ್ವಾಸದಿಂದ ಭರವಸೆಗೊಳ್ಳುವರಾಗಿರುವುದೇ ದೇವರಿಗೆ ಅಂಗೀಕಾರವಾಗುವುದು ಮತ್ತು ನಂಬಿಕೆಯನ್ನು ಹೀಗೆ ಬಳಸುವವರೆಲ್ಲರಿಗೂ ನೀತಿವಂತರೆಂಬ ನಿರ್ಣಯ ಹೊಂದಲು ಇದೇ ಆಧಾರ ಅಥವಾ ಅಸ್ಥಿವಾರವಾಗಿರುವುದು ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಕರ್ತನಲ್ಲಿ ಇಲ್ಲಿ ಮುಂದಿನ ಹಂತವಾದ ಸುವಾರ್ಥ ಯುಗದಲ್ಲಿನ ಉನ್ನತ ಸ್ಥಾನದ ಕರೆಯ ವಿಷಯವಾಗಿ ಚರ್ಚಿಸಲಿಲ್ಲ ಆದುದರಿಂದ ನಾವು ಅದನ್ನು ಈಗ ಚರ್ಚಿಸುವುದಿಲ್ಲ ಆತನು ಕೇವಲ ದೇವರನ್ನು ಸಮೀಪಿಸಲು ನಾವು ತೆಗೆಯಬೇಕಾದ ಮೊದಲನೇ ಹೆಜ್ಜೆಯ ವಿಷಯವಾಗಿ ಅಂದರೆ ನೀತಿ ನಿರ್ಣಯದ ಬಗ್ಗೆ ವಿಚಾರ ನಡೆಸುತ್ತಿದ್ದನು ನೀತಿವಂತರೆಂದು ನಿರ್ಣಯ ಹೊಂದಲು ಅಗತ್ಯವಿರುವ ಅಂಶವೆಂದರೆ ಕ್ರಿಸ್ತನನ್ನು ಜೀವದ ಜೀವ ಕೊಡುವ ರೊಟ್ಟಿಯನ್ನಾಗಿ ಅಂಗೀಕಾರ ಮಾಡುವುದು ತಂದೆಯಾದ ಆದಾಮನ ಅಪರಾಧದ ಮೂಲಕ ಮರಣವು ಮಾನವ ಸಂತತಿಯವರಾದ ನಮ್ಮೆಲ್ಲರ ಮೇಲೆ ಬಂದಿರುವಲ್ಲಿ ನಮ್ಮನ್ನು ಸ್ವತಃ ಜೀವ ನಮ್ಮಲ್ಲಿ ಸ್ವತಃ ಜೀವವಿರುವುದಿಲ್ಲ ಎಂಬುವುದನ್ನು ನಾವು ಮನಗಂಡವರಾಗಿರಬೇಕೆಂಬುದನ್ನು ಇದು ಹಿಂಬಾಲಿಸಿ ಬರಬೇಕು ಹಾಗೂ ತಂದೆಯಾದ ಆದಾಮನ ಮತ್ತು ಹೀಗೆ ಆತನ ಅವಿದೇಯತೆಯಿಂದ ಮಾನವ ಸಂತತಿಯಾದ ನಮ್ಮೆಲ್ಲರ ಮೇಲೆ ಬಂದಿರುವ ಮರಣ ದಂಡನೆಯನ್ನು ನಾವು ತೆಗೆದುಕೊಳ್ಳಲು ಕರ್ತನಾದ ಏಸುವು ಶರೀರಧಾರಿಯಾದನು ಆದುದರಿಂದ ಈಗ ಯಾವನು ಕ್ರಿಸ್ತನಲ್ಲಿರುವ ದೇವರ ಉಚಿತವಾದ ಕೃಪಾವರವನ್ನು ಅಂಗೀಕರಿಸಿಕೊಳ್ಳುವನೋ ಹೇಗೆಂದರೆ ಯಾರು ಕ್ರಿಸ್ತನ ಯಜ್ಞ ಫಲದಲ್ಲಿ ತನಗಾಗಿ ಪಾಲನ್ನು ತೆಗೆದುಕೊಳ್ಳುವನು ಅಂದರೆ ಅದನ್ನು ತಿನ್ನುವುದರ ಮೂಲಕ ಲೋಕದ ಜೀವಕ್ಕಾಗಿ ತನ್ನ ಜೀವವನ್ನೇ ಈಡುಬೆಲೆಯಾಗಿ ಕೊಟ್ಟ ಆ ಅಭಿಷಕ್ ಈ ಅಭಿಷಕ್ತನಲ್ಲಿ ದೇವರು ಒದಗಿಸಿರುವ ಈ ವಿಶೇಷ ಸಹಾಯ ಮತ್ತು ಆಶೀರ್ವಾದದಲ್ಲಿ ಪಾಲು ತೆಗೆದುಕೊಳ್ಳುವನು ಅವನು ನೀತಿವಂತನೆಂಬ ನಿರ್ಣಯ ಹೊಂದುವನು ಯಾವನು ಈ ಸಂಗತಿಯನ್ನು ಮಾನಸಿಕವಾಗಿ ಅಂಗರಿ ಅಂಗೀಕರಿಸುವನೋ ಅವನು ಮನುಷ್ಯಕುಮಾರನ ಮಾಂಸದಿಂದ ಪೋಷಣೆ ಹೊಂದುತ್ತಿರುವ ಹೊಂದುತ್ತಿರುವನೆಂದು ಅಂದರೆ ಆತನಲ್ಲಿ ಒದಗಿಸಲಾಗಿರುವ ಪರಿಪೂರ್ಣ ಮಾನವನ ಹಕ್ಕು ಬಾಧ್ಯತೆ ಸವಲತ್ತುಗಳು ಮತ್ತು ಪುನರ್ ನವೀಕರಣ ಫಲವಾದ ಆಶೀರ್ವಾದಗಳಲ್ಲಿ ಪಾಲನ್ನು ಹೊಂದುವುದನ್ನು ಅಥವಾ ಈಗಿನ ಕಾಲದಲ್ಲಿ ನೀತಿ ನಿರ್ಣಯ ಹೊಂದುವುದನ್ನು ಸೂಚ್ಯವಾಗಿ ಹೇಳಲ್ಪಟ್ಟಿರುವುದು